नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवोभव बन्नि ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಡಿಸೆಂಬರ್ 2021 ಶನಿವಾರ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲಪಕ್ಷದ ಅಷ್ಟಮಿ ತಿಥಿ ಪೂರ್ವಾಭಾದ್ರ ನಕ್ಷತ್ರ ವಜ್ರಯೋಗ ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಜೀವನದಲ್ಲಿ ಯಾರನ್ನು ನಂಬಬೇಕು? ಅದರಲ್ಲೂ ಈ ಕಲಿಯುಗದಲ್ಲಿ ಈ ಒಂದು ಮಾತು, ನಾವು ಯಾರನ್ನು ನಂಬಬೇಕು ಅನ್ನತಕ್ಕಂಥ ಮಾತನ್ನು ಕರ್ಣ ಶ್ರೀಕೃಷ್ಣರ ಹತ್ರ ಕೇಳತಕ್ಕಂಥದ್ದು. ತುಂಬ ನೊಂದು ಬೆಂದು ತೊಳಲಾಡಿ ಆತನ ಮನಸ್ಸು ಒಡೆದೋದಂಥ ಒಂದು ಪ್ರಭಾವ. ತುಂಬ ಜನ ಈ ಪ್ರಶ್ನೆಗಳು ನನಗೆ ಹಾಕ್ತಿರ್ತಾರೆ, ಯಾರನ್ನು ನಂಬೋದು ಗುರುಗಳೇ ಅಂತ. ನನಗೂ ಕೂಡ ಆ ಥರದ್ದೊಂದು ಭಾವ. ಯಾರೋ ಒಂದು ಪುಟ್ಟದಾಗಿ ಸಹಾಯಕ್ಕೆ ನಾವು ನಿಂತಾಗ ಆ ವ್ಯಕ್ತಿಗಳ ಒಂದು ಆ ಮೋಸ, ಈ ಸ್ಥಾನಕ್ಕೆ ತುಂಬ ಅದು ಸರ್ವಸಾಧಾರಣ. ಬೆಳೆದಿದ್ದಾರೆ ಎಲ್ಲೋ ಇದ್ದವರು, ನಮ್ಮ ಹೆಸರನ್ನು ತಗೊಂಡು ಬ್ರ್ಯಾಂಡಿಂಗ್ ಮಾಡಿಕೊಂಡು, ಅವ್ರ ಚಾನೆಲ್ ಇರ್ಬೋದು, ಇನ್ನೊಂದಿರ್ಬೋದು, ವ್ಯವಸ್ಥೆ ಇರ್ಬೋದು, ವಸ್ತುಗಳಿರ್ಬೋದು, ಸಂಸ್ಥೆ ಇರ್ಬೋದು, ಅಂದರೆ ಎಲ್ಲೋ ಬಳಸ್ಕೊಂಡು ಸಂಸ್ಥೆ ದೊಡ್ಡದ, ವ್ಯಕ್ತಿ ದೊಡ್ಡದ ಅಂದಾಗ ನಾನು ಕೂಡ ಈ ಸಂಸ್ಥೆಯ ಒಂದು ಸಾಮಾನ್ಯ ಒಂದು ಸೇವಕ. ಸಂಸ್ಥೆ ದೊಡ್ಡದು, ಸಂಸ್ಥೆಯನ್ನು ಕಟ್ಟುವಾಗ ನನ್ನ ಹೆಸರು ಕೂಡ ಪಕ್ಕಕ್ಕೆ ಜರುಗಿಸ್ಬೇಕು, ನನ್ನನ್ನು ಜರುಗಿಸ್ಬೇಕಾಗುತ್ತೆ. ಆದರೆ ಆ ಒಂದು ದುರುಪಯೋಗಗಳು ಆದಾಗ ಆಗ್ತಕ್ಕಂಥ ನೋವು, ನಿಮ್ಮ ಪ್ರಶ್ನೆಗಳನ್ನು ನೋಡಿದಾಗ ನನಗೂ ಆಗಾಗ ಭಾವುಕ ಆಗಿಬಿಡ್ತೇನೆ. ಇಷ್ಟು ಮೋಸವ ವ್ಯಕ್ತಿಗಳು. ಕರ್ಣನ ಜೀವನದಲ್ಲೂ ನಡೆದಿದ್ದು ಅದೇ. ತನ್ನ ಆಯ್ಕೆಗಳು ಸರಿಯಾ, ತಾನು ನಡೆದು ಬಂದ ದಾರಿ ಸರಿಯಾ, ತನ್ನ ಜೊತೆಯಲ್ಲಿದ್ದವರು ಸರಿಯಾ, ತಾನು ತೆಗೆದುಕೊಂಡ ನಿರ್ಧಾರಗಳು ಸರಿಯಾ ಅನ್ನತಕ್ಕಂಥ ಆ ಒಂದು ಪ್ರಶ್ನೆಗಳು. ಆಯಾಯ ಯುಗಮಾನಕ್ಕೆ ತಕ್ಕಂಥ ನಿರ್ಧಾರಗಳು ಒಂದಿರುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಕಲಿಯುಗದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ, ಧರ್ಮವೇ ಇಲ್ಲ. ಅದಕ್ಕೆ ಕಾನೂನು, ಸಂವಿಧಾನ, ಅದಕ್ಕೊಂದು ಕಟ್ಟಳೆ, ಕಟ್ಟಪ್ಪನೆ, ಶಾಸನ, ನಿಯಮ, ಪತ್ರ, ಲೇಖನ, ಬರವಣಿಗೆ ಅನ್ನತಕ್ಕಂಥದ್ದು ಅತೀ ಮುಖ್ಯ ಆಗುತ್ತೆ. ತುಂಬ ಜನ ನಮ್ಮ ಜೀವನದಲ್ಲಿ ಬರ್ತಾರೆ, ಯಾವುದೋ ಒಂದು ಸಹಾಯ. ನೀವು ಒಂದು ಬಾರಿ ಬೆಳೆದು ಬಿಟ್ರಿ ಅಂದರೆ, ನೀವೊಂದು ಕುಟುಂಬದ ಒಂದು ದೊಡ್ಡ ಸದಸ್ಯ ಆಗಿದ್ದೀರಾ, ಅಮ್ಮ ಆಗಿದ್ದೀರಾ, ಅತ್ತಿಗೆ ಆಗಿದ್ದೀರಾ, ಅಣ್ಣಯ್ಯ ಆಗಿದ್ದೀರಾ, ಯಜಮಾನ ಆಗಿದ್ದೀರಾ, ಒಂದು ಸಮಾಜದಲ್ಲೂ ಒಂದು ದೊಡ್ಡ ಸ್ಥಾನ, ನಿಮ್ಮದೇ ಆದಂಥ ಒಂದು ಪುಟ್ಟ ಕೋಟೆ, ಅದನ್ನು ಕಟ್ಕೊಂಡಿರ್ತೀರಿ. ಎಲ್ಲೋ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾರೆ, ಅವರನ್ನು ನಿಜವಾಗ್ಲೂ ನಂಬಬಹುದಾ? ಮುಖ್ಯವಾಗಿ ವ್ಯವಹಾರಕ್ಕೆ ಬಂದಾಗ, ವ್ಯಾಪಾರ ವಿಚಾರಕ್ಕೆ ಬಂದಾಗ, ಲೆಕ್ಕಾಚಾರದ ವಿಚಾರ ಬಂದಾಗ ನಂಬಬಹುದಾ ಅನ್ನೋ ಒಂದು ಪ್ರಶ್ನೆಗಳು ಬಹುದೊಡ್ಡ ಒಂದು ಕಲಿಪ್ರಭಾವದ ಪ್ರಶ್ನೆ ಇದು. ತುಂಬ ಜನ ಆ ಪ್ರಶ್ನೆ, ನಾನು ಇವರಿಂದ ಮೋಸ ಹೋದೆ, ನಾನು ಅವರಿಂದ ಮೋಸ ಹೋದೆ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಲಕ್ಷಾಂತರ ಜಾತಕಗಳನ್ನು ನೋಡಿದ್ದೇನೆ, ವ್ಯಕ್ತಿಗಳನ್ನು ನೋಡಿದ್ದೇನೆ. ಈ ಸ್ಥಾನ ನಿಜವಾಗ್ಲೂ ನನ್ನದಲ್ಲ, ಆ ಭಗವತಿ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಲ್ಲಿಸಿರೋದು. ಯಾರನ್ನೂ ನಂಬುವ ಹಾಗಿಲ್ಲ, ಯಾರನ್ನು. ಒಂದು ಲೆಕ್ಕಾಚಾರ, ದುಡ್ಡು, ಕಾಸು, ವ್ಯವಹಾರ ಅಂತ ಬಂತು ನಂಬಲೇಬೇಡಿ. ಅನ್ನೇ ಕೂಡ ಒಂದು ಜಾತಕ, ಸ್ವಂತ ಸೋದರ ಕಷ್ಟ ಇತ್ತು ಅಂತ ಹೇಳಿ ಅವನ ಮೂಲಕ ಕೆಲವೊಂದು ವ್ಯವಸ್ಥೆ, ವ್ಯವಹಾರ, ವ್ಯಾಪಾರ ಅನ್ನತಕ್ಕಂಥದ್ದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾರೆ. ಇವತ್ತು ಬಂಗಾರ ಇಲ್ಲ ಗುರುಗಳೇ, ಇವತ್ತು ದುಡ್ಡಿಲ್ಲ ಗುರುಗಳೇ, ತಮ್ಮ ನಷ್ಟ ಆಗಿಬಿಟ್ಟಿದೆ ಅಂತಾನೆ ಗುರುಗಳೇ. ಇನ್ನೊಬ್ಬರು ಪಾಪ ಹಾಸನದಿಂದ ಬಂದಿದ್ರು, ಸ್ವಂತ ಹೆಂಡತಿಯ ಅಣ್ಣ, ಇವರ ಮುಖೇನ ವ್ಯವಹಾರ ಅದೊಂದು ತಗಾದೆಯಾಗಿ ನಿಂತು ಬಿಟ್ಟಿದೆ. ಪೊಲೀಸ್ ಸ್ಟೇಷನ್ನು ಅಲ್ಲಿ ಇಲ್ಲಿ ಅವ್ರು ಕರೆಸೋದು, ಇನ್ನೊಂದು ಮಾಡೋದು. ನಾ ಅವ್ರಿಗೆ ಒಂದೇ ಮಾತು ಹೇಳಿದೆ, ಪೊಲೀಸ್ ಅವ್ರಿಗೆ ಅಧಿಕಾರ ಇಲ್ಲ ಸರ್, ಅವರು ಬಂದು ಮಧ್ಯದಲ್ಲಿ ಕುಳಿತುಕೊಳ್ಳೋ ಹಾಗೇ ಇಲ್ಲ. ಆ ಚೆಕ್ ಬೌನ್ಸ್ ಇರ್ಬೋದು,
ಇನ್ನೊಂದಿರ್ಬೋದು ಜಮೀನಿನ ತಗಾದೆ ದುಡ್ಡು ಎಷ್ಟು ಕೊಟ್ಬಿಡ್ರಿ, ಆ ಥರ ಮಾತಾಡೋ ಅಧಿಕಾರ ಪೊಲೀಸರಿಗೆ ಕಾನೂನು ಕೊಟ್ಟಿಲ್ಲ. ಹೌದೇನ್ರಿ, ಕೋರ್ಟಲ್ಲಿ ವಿಚಾರಿಸ್ಕೊಳ್ಳಿ ಹೋಗಿ, ಅಷ್ಟೇ. ಕಾನೂನು ಪ್ರಕಾರವಾಗಿ ಹೋಗಬೇಕಾಗ್ತಕ್ಕಂಥದ್ದು. ಅದಕ್ಕೆ ಕಾನೂನು ಕೇಳೋದು ಸಾಕ್ಷಿಗಳು. ಸಾಕ್ಷಿಗಳಿಲ್ಲದೆ, ಪತ್ರವಿಲ್ಲದೆ, ಬರವಣಿಗೆ ಇಲ್ಲದೆ, ರೈಟಿಂಗ್ ಡಾಕ್ಯುಮೆಂಟೇಷನ್ ಇಲ್ಲದೆ, ಅಗ್ರಿಮೆಂಟ್ಸ್ ಇಲ್ಲದೆ ಯಾವುದೇ ವ್ಯವಹಾರ ಮಾಡುವುದು ಈ ಕಲಿಯುಗಕ್ಕೆ ಒಪ್ಪತಕ್ಕಂಥದ್ದಲ್ಲ. ಇದನ್ನು ಕೃಷ್ಣರು ಕರ್ಣನಿಗೆ ಆಗಲೇ ಹೇಳ್ತಾರೆ. ಕಲಿ ಪ್ರಭಾವ ಆಲ್ರೆಡಿ ಆ ಸಮಯದಲ್ಲಿ ಆಡ್ತಾ ಆಡ್ತಾ ಅಣ್ಣ ತಮ್ಮಂದರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋದನ್ನ ದ್ವಾಪರಾಯುಗದಲ್ಲೇ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ವ್ಯಾಸರು ಸತ್ಯವತಿ ದೇವಿಗೆ ಹೇಳೋದು. ಆ ಒಂದು ಪಾಂಡವರ ಆ ಒಂದು ಜನನ ಕಾಲ, ಕೌರವರ ಒಂದು ಜನನ ಕಾಲದಲ್ಲಿ ಬರ್ತಾರೆ ಅಮ್ಮನ ಹತ್ರ, ಅಮ್ಮ ಎಷ್ಟು ವಯಸ್ಸಾಯಿತು ಅಂತ ನಿನಗೆ ಗೊತ್ತಿದೆಯಾ? ಇನ್ನೂ ಈ ಮೋಹ ಪಾಶಗಳಿಗೆ ಕಟ್ಟಾಕೊಂಡು ನಿಂತ್ಕೊಂಡಿದೀಯಾ? ಇನ್ನು ಧರ್ಮ ಅನ್ನೋದು ಹೊರಟೋಯ್ತು, ಕಲಿ ಪ್ರಭಾವ ಆಗ್ತಿದೆ, ಅಣ್ಣ ತಮ್ಮಂದರೆ ಕಿತ್ತಾಡ್ತಾರೆ, ಸ್ನೇಹಿತರು ಸ್ನೇಹಿತರೆ ಕಿತ್ತಾಡ್ತಾರೆ, ವ್ಯವಹಾರ ಅನ್ನೋ ಲೆಕ್ಕಾಚಾರ ಬಂದ್ಬಿಡುತ್ತೆ, ಪ್ರತಿಯೊಂದು ವ್ಯವಹಾರ ಆಗ್ಬಿಡುತ್ತೆ, ಕೊಡೋದು ತಗೊಳ್ಳೋದು ಅದು ಎಲ್ಲವೂ ಲೆಕ್ಕಾಚಾರ, ಎಲ್ಲ ಲೆಕ್ಕಾಚಾರಕ್ಕೆ ಬಂದು ನಿಂತು ಬಿಡುತ್ತೆ. ನಡಿ ನಡಿ, ಈ ಲೆಕ್ಕಾಚಾರಗಳ ಜೀವನ ನೀನು ನೋಡ್ತಾ ನೀನು ನೊಂದ್ಕೋಬಿಡ್ತೀಯ, ಹೋಯ್ತು ಧರ್ಮದ ಕಾರ್ಯ ಅಂತ ಸತ್ಯವತಿ ದೇವಿ ಹೊರಟು ನಿಲ್ತಾರೆ ತಮ್ಮ ಸೊಸೆಯಂದಿರ ಜೊತೆಯಲ್ಲಿ. ಸತ್ಯ ಅದೇ ಮಕ್ಕಳೇ. ಆ ಕರ್ಣ ಕೇಳ್ತಾನೆ, ಆಗ ಕೃಷ್ಣರು ಹೇಳ್ತಾರೆ, ಅಲ್ಲಪ್ಪ ಒಳ್ಳೆತನ ಇರಬೇಕು, ಈ ಪಾಟಿ ಒಳ್ಳೆತನವ, ದಾನಗುಣ ಇರಬೇಕು, ನಿನ್ನನ್ನು ರಕ್ಷಿಸಿಕೊಳ್ಳಲಾಗದಷ್ಟು ದಾನ ಗುಣವನ್ನು ಇಟ್ಟುಕೊಳ್ಳಬೇಕ. ಏನು ಮಾಡೋದು, ನನ್ನ ಜನ್ಮತಾ ಬಂದು ಬಿಟ್ಟಿದೆ, ಜನ್ಮತಾ ಬಂದಿದೆ ನಿಜವೇ, ಹಾಗಂತ ಹೇಳಿಬಿಟ್ಟು ನಿನ್ನನ್ನು ರಕ್ಷಿಸಿಕೊಳ್ಳಲಾಗದಷ್ಟು ಮಟ್ಟಕ್ಕೆ ನಿನ್ನ ಸಮಸ್ಯೆಯನ್ನು ತಂದು ನೀನು ನಡುಮನೆಗೆ ತಂದಿಟ್ಕೊಂಡು ಇವತ್ತು ನಾನು ಯಾರನ್ನು ನಂಬೋದು ಅಂತ ಕೇಳ್ತಿದ್ದೀಯಲ್ಲ. ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ದ್ವಾಪರಾಯುಗದ ಅಂತ್ಯಕಾಲ ಅದು. ಆ ಯುದ್ಧ ಮುಗಿದು 30 ವರ್ಷ ಅಷ್ಟೇ ಧರ್ಮರಾಯರ ರಾಜ್ಯಭಾರ. ಆ ನಂತರ ಪರೀಕ್ಷಿತ್ ಬಂದಿದ್ದು ಕಲಿಯುಗದ ಮೊಟ್ಟ ಮೊದಲ ದೊರೆ ಆತ. ಕಲಿ ಪ್ರವೇಶ ಆಗಬಾರದು ಅಂತ ಆಜ್ಞೆ ಇಟ್ಟಿರ್ತಾನೆ. ಸೊ ಅಂಥ ಒಂದು ಸಮಯ 30 ವರ್ಷದ ಮೊದಲು ಏನು ಡಿಫ್ರೆನ್ಸ್ ಇರುತ್ತೆ ಹೇಳಿ, ಅದನ್ನು ಹೇಳ್ತಾರೆ ಆ ಯುದ್ಧದ ಸಂದರ್ಭದಲ್ಲಿ. ಮನುಷ್ಯ ಅತಿ ಮುಖ್ಯವಾಗಿ ನಂಬಬೇಕಾಗಿರುವುದು ಯಾರನ್ನು ಗೊತ್ತಾ, ತನ್ನನ್ನೇ, ತನ್ನ ಬಲವನ್ನೇ. ತನ್ನ ವೀಕ್ನೆಸ್ ಅವನಿಗೆ ಗೊತ್ತಿದೆ, ತನ್ನ ಬಲ ಅವನಿಗೆ ಗೊತ್ತಿದೆ, ಬೇಗ ಭಾವುಕ. ಸೊ ಅದಕ್ಕೊಂದು ಬೌಂಡ್ರಿ ಇಟ್ಕೋಬೇಕಿತ್ತು. ನಾನು ಕೂಡ ಅದೇ ತಪ್ಪು ಮಾಡಿದ್ದೇನೆ. ಒಬ್ಬ ವ್ಯಕ್ತಿ ಈಗ ಒಂದು ನೋಟಿಸ್ ಕಳಿಸ್ತಾನೆ, ಲಕ್ಷಗಟ್ಟಲೆ ಆದಾಯ ಮಾಡಿಕೊಂಡಿರೋ ವ್ಯಕ್ತಿ, ಕಡಿಮೆ ಕಡಿಮೆ ಅಂದರೂ 1/4 ಕೋಟಿ ಲಾಭ ನಮ್ಮ ಸಂಸ್ಥೆಯಿಂದ ಆಗಿದೆ, ಬೆಳೆದಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ. ಸೊ ಅಲ್ಲೆಲ್ಲೋ ಸಂಸ್ಥೆ ಬೆಳೆಯೋ ಒಂದು ಹಂತದಲ್ಲಿ ಸಂಸ್ಥೆ ಅನ್ನೋದು ಮುಖ್ಯ ಬಂದಾಗ ಕೆಲವೊಂದು ಕಟುವಾದ ನಿರ್ಧಾರಗಳು ತೆಗೆದುಕೊಳ್ಳಲೇಬೇಕಾಗುತ್ತೆ. ಆ ವ್ಯಕ್ತಿಗೆ ಇಲ್ಲ ರೀ, ಇದಾಗೋದಿಲ್ಲ, ಇಲ್ಲೆಲ್ಲೋ ನೀವು ದುರ್ಬಳಕೆ ಮಾಡ್ಕೋಬಿಟ್ರಿ, ಆಗೋದಿಲ್ಲ, ಇನ್ಮೇಲೆ ನಮಗೂ ನಿಮಗೂ ಆಗ್ಬರೋದಿಲ್ಲ ಬಿಡಿ ಅಂದರೆ ಅದ್ಭುತವಾಗಿ ನಮ್ಮ ಒಂದು ವ್ಯವಸ್ಥೆಗೆ ಅವರು ತುಂಬ ದೊಡ್ಡದಾದಂಥ ಅಮೌಂಟೇ ಕೊಡಬೇಕು, ಕೇಳಿದ್ರೆ ನಾವು ಕೊಡಬೇಕು ಅಂತ ಅದ್ಭುತವಾಗಿ ಒಂದು ನೋಟಿಸ್ ಮಾಡಿ ಕಳಿಸಿದ್ದಾನೆ ಪುಣ್ಯಾತ್ಮ. ಇರಲಿ, ಕೋರ್ಟಲ್ಲಿ ನೋಡ್ಕೊಳ್ಳೋಣ, ಇರಲಿ, ತೊಂದರೆ ಏನಿಲ್ಲ, ಅದು ಎಷ್ಟು ವರ್ಷ ಆದರೂ ಸರಿ ಬಡದಾಡೋಣ. ಕಲಿಯುಗಕ್ಕಿರೋದು ಒಂದೇ ನ್ಯಾಯ ಅಂದರೆ, ಕಲಿಯುಗದಲ್ಲಿ ನಂಬಬೇಕಾಗಿರುವುದು ನೀವು ನಿಮ್ಮನ್ನು ಮಾತ್ರ, ಇನ್ಯಾರನ್ನೂ ನಂಬಬಾರದು ಅಂತ ಕೃಷ್ಣರು ಆಗಲೇ ಹೇಳ್ತಾರೆ. ನಿನ್ನ ಬಲವೇನು ಅಂತ ನಿನಗೆ ಗೊತ್ತಿದೆ. ಸೊ ನೀನು ಎಲ್ಲಿ ನಿಂತು ಬಡದಾಡಬಲ್ಲೆ, ಯಾರ ಹತ್ರ ಬಡದಾಡಬಲ್ಲೆ, ನಿನ್ನ ಶಕ್ತಿ ಏನು, ನಿನ್ನ ಸಾಮರ್ಥ್ಯ ಏನು, ನಿನ್ನ ಪ್ರಜ್ಞಾವಂತಿಕೆ ಏನು, ನಿನ್ನ ಪ್ರಾಮಾಣಿಕತೆ ಏನು, ನಿನ್ನ ಧೈರ್ಯ ಎಲ್ಲಿದೆ, ಯಾರ ಹತ್ರ ಇದೆ, ಹೇಗೆ ನಿಂತ್ಕೋಬಲ್ಲೆ, ಎಷ್ಟು ಕೊಡಬಲ್ಲೆ, ಎಷ್ಟು ಇಲ್ಲ ನಿನ್ನ ಹತ್ರ, ಎಲ್ಲವೂ ನಿನಗೆ ತಿಳಿದಿದೆ. ಯಾರ ಹತ್ರ ಬಡಿದಾಡಲಾರೆ ಅನ್ನೋದು ಗೊತ್ತಿದೆ, ಯಾರ ಹತ್ರ ಸೋತು ಬಿಡ್ತೀಯ ಅನ್ನೋದು ಗೊತ್ತಿದೆ, ಆ ಸೋಲು ಆ ಒಂದು ಕನ್ವಿನ್ಸಿಂಗ್ ಬೇಗ ಯಾರ ಹತ್ರ ಆಗ್ತೀಯ ಅನ್ನೋದು ಗೊತ್ತಿದೆ, ಯಾವ ವಿಚಾರ ಎತ್ತಿ ನಿಮ್ಮನ್ನ ಅವರು ತುಳಿಬಹುದು ಇಲ್ಲ ನಿಮ್ಮನ್ನ ಮಿಸ್ಯೂಸ್ ಮಾಡಬಹುದು ಅನ್ನೋದನ್ನ ನಿಮಗೂ ಗೊತ್ತಿದೆ, ಅದು ನಿಮಗೇ ಗೊತ್ತಿದೆ. ಸರ್ ಬೇಗ ಅದು ಆಗೋದಿಲ್ಲ ಸರ್, ನನ್ನ ತಂಗಿ ಬಂದು ಕೇಳಿದ ತಕ್ಷಣ ಎಲ್ಲ. ಸೊ ತಂಗಿ ಮೂಲಕ ಕಳಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ, ಒಂದು ಪೂಜಾ ಸಂದರ್ಭದಲ್ಲಿ ಬಂದು ನಿಂತ್ಕೊಂಡು ಕೇಳಿದ ತಕ್ಷಣ ಎಲ್ಲ ಕೊಟ್ಟು ಬಿಡ್ತೇನೆ ಗೊತ್ತಿದೆ. ಆ ಭಾವುಕದ ಕ್ಷಣ, ಅರೆ ಕ್ಷಣ ನಾವು ತೆಗೆದುಕೊಳ್ಳುವ ನಿರ್ಧಾರ ಅದು ನಮ್ಮ ಸಂಸ್ಥೆಗಿರ್ಬೋದು. ಸಂಸ್ಥೆ ಅಂದರೆ ಅದು ನಿಮ್ಮ ಕುಟುಂಬ, ನನಗದು ಸಂಸ್ಥೆ, ನನ್ನ ಸಂಸ್ಥೆಯೇ ನನ್ನ ಕುಟುಂಬ.
ನೀವು ನಂಬೋಲ್ಲ, ನಾನು ಭಾನುವಾರ ಆದರೂ ನಾನು ಆಫೀಸಿಗೆ ಬರ್ತೇನೆ. ಕೆಲಸ ಇರಲಿ ಇಲ್ಲದೇ ಇರಲಿ ಆಫೀಸ್ ಮುಚ್ಚಿದ್ರು ಕೂಡ ಬಂದು ಕೆಲವೊಂದು ಮೀಟಿಂಗ್ಸು, ಕೆಲವೊಂದು ಪ್ರಿಪರೇಷನ್ಸು, ಡಾಕ್ಯುಮೆಂಟೇಷನ್ನು, ಈ ರೀತಿಯ ಶೂಟಿಂಗ್ ಮಾಡ್ಕೊಳ್ತಕ್ಕಂಥದ್ದು ಇದಕ್ಕೆ ಬರ್ತೇನೆ. ದಿನಕ್ಕೊಂದು ಎರಡು ಎಪಿಸೋಡ್ ನನ್ನ ಕೈಯಲ್ಲಿ ಸಮಯ ಇದ್ದಾಗ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಸಮಯದ ಅಭಾವ, ಓಡಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಕೆಲಸಗಳು, ಸುತ್ತಾಟ ಅನ್ನತಕ್ಕಂಥದ್ದು ಬಹುದೊಡ್ಡ ಪಡೆಯನ್ನು, ಮತ್ತೊಂದು ಬಹುದೊಡ್ಡ ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಅಲ್ಲೊಂದು 10,000 ಉದ್ಯೋಗಗಳ ಸೃಷ್ಟಿಗೆ ನಿಂತ್ಕೊಂಡು ಓಡ್ತಿದ್ದೇನೆ. ಅದಕ್ಕೊಂದು ಸಮಯ ಆಗಬಹುದು, ಬಟ್ ವಿ ಆರ್ ಕಮಿಂಗ್ ವೆರಿ ಸ್ಟ್ರಾಂಗರ್, ವೆರಿ ಬಿಗ್ಗರ್. ಆ ಒಂದು ಭಾವಕ್ಕೆ ಯೋಚನೆ ಮಾಡಿ ನೋಡಿ, ನಿಮ್ಮ ಬಲವನ್ನು ನೀವೇ ತಿಳ್ಕೋಬೇಕಾಗುತ್ತೆ. ಕೆಲವು ನೋಡಿ, ನನಗೆ ವ್ಯವಹಾರದಲ್ಲಿ ನಾನು ಸ್ವಲ್ಪ ವೀಕ್, ನನ್ನನ್ನು ಹೇಗಾದರೂ ಮಾತಿನಲ್ಲಿ ಸಿಕ್ಕಾಕಿಸ್ತಾರೆ, ಸಿಕ್ಕಾಕಿಸ್ತಾರೆಲ್ಲ ನಾನು ಸಿಕ್ಕ, ನನಗೆ ನೋವು ಅನ್ನೋದು ಬರೋದಿಲ್ಲ. ಈ ಥರದ ಹಲವಾರು ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ರೀತಿಯ ವ್ಯವಹಾರಗಳಿರ್ಬೋದು, ಸಿಕ್ಕಾಕ್ಕೊಂಡಿದ್ದಾನೆ. ಅದಕ್ಕೆ ಈಗ ಇಟ್ಬಿಟ್ಟಿದ್ದಾನೆ ಒಂದು ಸಿಸ್ಟಮ್ ಇಟ್ಬಿಟ್ಟಿದ್ದಾನೆ, ನನ್ನವರೆಗೂ ವ್ಯವಹಾರ ತೊಗೊಂಡು ಬರಬೇಡಿ, ದುಡ್ಡು ಕಾಸಿನ ವ್ಯವಹಾರ ದಯಮಾಡಿ ಬರಬೇಡಿ. ಆಗೋದಿಲ್ಲ, ಅವ್ರ ಜೊತೆ ಮಾತಾಡ್ಕೊಳ್ಳಿ. ದುಡ್ಡು ಕಾಸು ವ್ಯವಹಾರ ಕೊಡೋದು ತಗೊಳ್ಳೋದು ಬೇಡ, ತೆಗೆದುಕೊಳ್ಳುವುದು ಬೇಡ, ಕೊಡುವುದು ಬೇಡ, ಕೊಟ್ಟು ಕೆಟ್ಟವನಾಗೋದು ಬೇಡ, ತಗೊಂಡು ಕೆಟ್ಟವನಾಗೋದು ಬೇಡ. ಕೊಟ್ಟವನು ಕೋಡಂಗಿ, ತೆಗೆದುಕೊಂಡವನು ವೀರಭದ್ರ. ಇವತ್ತು ಆಗ್ತಿರೋ ಕಲಿಯುಗದ ಪ್ರಭಾವ, ಅತಿ ಮುಖ್ಯವಾಗಿ ಕಲಿಯುಗದಲ್ಲಿ ನಂಬಬೇಕಾಗಿರುವುದು ನಿಮ್ಮನ್ನೇ. ಇನ್ಯಾರನ್ನೋ ನಂಬಿ, ಏ ಅವನು ಕೊಟ್ಬಿಡ್ತಾನೆ, ಏ ಅವನು ನಮ್ಮ ಪರವಾಗಿ ನಿಲ್ತಾನೆ, ಖಂಡಿತ ಇಲ್ಲ. ಅವನಿಗೆ ನಾಲಿಗೆಯವರೆಗೂ ಮಾತ್ರ ರುಚಿ ಕಲಿಯುಗದಲ್ಲಿ. ಇದನ್ನು ಕರ್ಣನಿಗೆ ಹೇಳ್ತಾರೆ, ನಿನ್ನ ಹತ್ರ ಸಹಾಯ ತೆಗೆದುಕೊಂಡಂಥ ವ್ಯಕ್ತಿಗಳು ಎಲ್ಲರೂ ನೋಡು ನಿನ್ನನ್ನು ಕೈ ಬಿಡ್ತಾರೆ, ಯಾರೂ ನಿಲ್ಲೊಲ್ಲ, ಎಂಥವರೂ ನಿಲ್ಲೊಲ್ಲ, ನಿನ್ನ ಬಲದ ಮೇಲೆ ಮಾತ್ರ ನೀನು ನಂಬಿಕೆ ಇಟ್ಟು ಯುದ್ಧ ಮಾಡಬೇಕು. ಕಲಿಯುಗಕ್ಕೆ ಅದು ಅತಿ ಮುಖ್ಯ. ಪ್ಲೇ ವಿತ್ ಯುವರ್ ಸ್ಟ್ರೆಂತ್. ಹೌದು, ನೀವು ನೋಡಿ, ಅದಕ್ಕೊಂದು ಉದಾಹರಣೆ ಹೇಳ್ತಾನೆ. ಎಸ್ಪೆಷಲಿ ನೀವು ಗಮನಿಸಿ ನೋಡಿದ್ರೆ ಈ ಕ್ರಿಕೆಟ್ನಲ್ಲಿ ನೋಡಿ, ಕೆಲವು ಬೌಲರ್ಸು ಸ್ಪೆಷಲಿಸ್ಟ್ ಇರ್ತಾರೆ, ತುಂಬ ದೊಡ್ಡ ಸ್ಪೆಷಲಿಸ್ಟ್. ಆ ರೀತಿ ಹೇಳಬೇಕು ಅಂದರೆ ವೆಂಕಟೇಶ್ ಪ್ರಸಾದ್ ನಮ್ಮ ಕರ್ನಾಟಕದವರು, ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ ಅನ್ನತಕ್ಕಂಥವರು ಗಮನಿಸಿ ನೋಡಿ, ಜಸ್ಪ್ರೀತ್ ಬೂಮ್ರಾ. ಇವತ್ತು ನಾವು ಬೂಮ್ರಾ ಹಿಂಗ ಹಾಕ್ತಾರೆ ಅಂತೆಲ್ಲ ಮಾತಾಡ್ತೇವೆ. ಅವರ ಬ್ಯಾಟಿಂಗ್ ರೆಕಾರ್ಡ್ಸ್ ತೆಗೆದು ನೋಡಿ, ತುಂಬ ಕಡಿಮೆ ಇರುತ್ತೆ. ಯಾವಾಗಲೂ ಅಡ್ಡೇಟೋ ಗುಡ್ ಡೇಟೋ ಈ ಥರದ ಒಂದು ಭಾವ ಇರುತ್ತೆ ಅಷ್ಟೇ. ಬಟ್ ದೇ ಆರ್ ಚಾಂಪಿಯನ್ಸ್ ಅಟ್ ಬೌಲಿಂಗ್. ವೆರಿ ರೇರ್ ಪೀಪಲ್ ಲೈಕ್ ಕಪಿಲ್ ದೇವ್, ಇಮ್ರಾನ್ ಖಾನ್, ಯಾರೋ ಕೆಲವೇ ಕೆಲವು ವ್ಯಕ್ತಿಗಳು, ಅದು ಅವರು ಆಲ್ರೌಂಡರ್ ಆಗಿ ವರ್ಷಗಟ್ಟಲೆಯ ಪರಿಶ್ರಮದಿಂದ ಬದಲಾಗತಕ್ಕಂಥ ವ್ಯಕ್ತಿತ್ವ ಅಷ್ಟೆ. ಅವರ ಸ್ಟ್ರೆಂತಲ್ಲಿ ಅವರು ಆಡ್ತಿರೋದಕ್ಕೆ ದೇ ಆರ್ ಬಿಕಮ್ ಲೆಜೆಂಡ್ಸ್. ಅನಿಲ್ ಕುಂಬ್ಳೆ ಅವ್ರನ್ನ ತಗೊಳ್ಳಿ, ರಾಹುಲ್ ದ್ರಾವಿಡ್ ಅವ್ರನ್ನ ತಗೊಳ್ಳಿ, ನಮ್ಮ ದ ಲೆಜೆಂಡ್ ಗ್ರೇಟೆಸ್ಟ್ ಬೌಲರ್ ಅವರು ಖಂಡಿತ ಇಲ್ಲ, ಖಂಡಿತ ಇಲ್ಲ. ಗ್ರೇಟೆಸ್ಟ್ ಕ್ಯಾಪ್ಟನ್ನ ಖಂಡಿತ ಇಲ್ಲ, ಆದರೆ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್, ನಿಂತ್ಕೊಂಡು ಆ ಡಿಫೆಂಡ್ ಮಾಡೋ ರೀತಿ ಇದೆಯಲ್ಲ, ಅದೊಂದು ಅದ್ಭುತ. ನಮ್ಮ ಚೇತೇಶ್ವರ್ ಪೂಜಾರ ತಗೊಳ್ಳಿ, ಆ ಗ್ರೇಟೆಸ್ಟ್ ಡಿಫೆಂಡರ್ ಅಂತಕ್ಕಂಥ ಮಾತು, ನೆಕ್ಸ್ಟ್ ವಾಲ್ ಅಂತ ಮಾತಾಡ್ತಾರೆ. ಹೌದಲ್ವಾ ಮಕ್ಕಳೇ, ಎರಡು ದೋಣಿಯಲ್ಲಿ ಕಾಲಿಡಬಾರ್ದು. ನಿಮ್ಮ ಸ್ಟ್ರೆಂತಲ್ಲಿ ನೀವು ಆಟ ಆಡಬೇಕೇವಿನ, ನಿಮ್ಮ ವೀಕ್ನೆಸ್ಸನ್ನು ತೊಗೊಂಡೋಗಿ ಇನ್ನೊಬ್ಬರ ಕೈಗೆ ಅರೆ ಕ್ಷಣವಾದರೂ ಅರೆ ಗಳಿಗೆಯಾದರೂ ಕೊಡಬಾರದು. ಈ ಕಲಿಯುಗಕ್ಕೆ ಮಾತ್ರ ಯಾರಾದರೂ ಸರಿ, ನಿಮ್ಮ ವೀಕ್ನೆಸ್ಸನ್ನು ಹೇಳಬೇಡಿ, ವೀಕ್ನೆಸ್ಸನ್ನು ಕೊಡಬೇಡಿ, ವೀಕ್ನೆಸ್ಸನ್ನು ತೋರಿಸ್ಕೋಬೇಡಿ. ಖಂಡಿತ ದುರುಪಯೋಗ ಮಾಡಿಕೊಳ್ಳುತ್ತಾರೆ, ಕರ್ಣನನ್ನು ದುರುಪಯೋಗ ಮಾಡಿಕೊಂಡ ಹಾಗೆ. ಅವನಲ್ಲಿದ್ದಂಥ ಆಂತರಿಕ ಬೇಗುದಿಯನ್ನು ಮೊದಲು ಕಂಡಿಡಿದವನೇ ದುರ್ಯೋಧನ. ಥಟ್ಟಂತ ಅವನನ್ನು ಒಂದು ರಾಜ್ಯದ ರಾಜ ಮಾಡ್ತಾನೆ, ಅಂಗದೇಶದ ರಾಜ, ನನ್ನ ಪ್ರಾಣಮಿತ್ರ ಅಂತ ಹೇಳಿ ತಪ್ಕೋತೇನೆ. ಅವನಿಗೆ ಅಲ್ಲೊಂದು ಇತ್ತು ಲೆಕ್ಕಾಚಾರ, ದುರ್ಯೋಧನ ಭರಣಿ ನಕ್ಷತ್ರ ಲೆಕ್ಕಾಚಾರ, ಮೇಷಲಗ್ನ, ಆ ಬಲ ಗೊತ್ತಿತ್ತು, ಹೇಗೆ ಬಳಸ್ಕೋಬೇಕು ಅನ್ನತಕ್ಕಂಥ ಒಂದು ಭಾವ ಶಕ್ತಿ. ಆಂತರಿಕಕ್ಕಿಂತ ಬಾಹ್ಯ ಶಕ್ತಿಗಳು ನನಗೆ ಬೇಕು ಅನ್ನತಕ್ಕಂಥದ್ದಕ್ಕೋಸ್ಕರ ತಟ್ಟಂತ ಆಯ್ಕೆ ಮಾಡ್ಕೋತಾನೆ. ಬೇಕು, ಮುಂದೊಂದು ದಿನ ಯುದ್ಧ ಆಗುತ್ತೆ, ಆ ಸಂದರ್ಭದಲ್ಲಿ ಕರ್ಣನಿಗೆ ಬೇಕು, ಇವನ ಶಕ್ತಿ ಅಪರಿಮಿತ ಅಂತ ಹೇಳಿ ಇನ್ಸ್ಟೆಂಟ್ ಅಂತ ತಗೋತಾನೆ. ಅದೇ ರೀತಿ ಜೀವನ ಆಗೋಗುತ್ತೆ, ಯಾಕೆಂದರೆ ಅವನಲ್ಲಿದ್ದಂಥ ಆ ಬೇಗುದಿ, ಅವನ ಹುಟ್ಟೇ ಒಂದು ಗುಟ್ಟು, ಆ ರಾಜಸ ಲಕ್ಷಣ, ಜನ್ಮತ ಕವಚ ಕುಂಡಲಗಳಿಂದ ಸೂರ್ಯ ತೇಜಸ್ಸಿನಿಂದ ಇದ್ದಂಥವ,
ಸೊ ಪ್ರತಿಯೊಬ್ಬರಲ್ಲೂ ಅಂಥದ್ದೊಂದು ತೇಜಸ್ ಇರುತ್ತೆ, ಬಟ್ ನಿಮ್ಮ ಒಳಗಡೆ ಒಂದು ವಿಲವಿಲ ಇರುತ್ತೆ, ಅದನ್ನು ಯಾರೂ ದುರುಪಯೋಗ ಮಾಡ್ಕೋತಾರೆ. ಮೇ ಬಿ ನಿಮಗೆ ಒಂದು ಪ್ರಮೋಷನ್ಗೆ ಒದ್ದಾಡ್ತಿದ್ರೆ ನಿಮ್ಗೊಂದು ಪ್ರಮೋಷನ್ ಕೊಟ್ಟು ನಿಮ್ಮನ್ನು ಸಿಕ್ಕಾಕ್ಸ್ತಾರೆ. ನಿಮ್ಮಲ್ಲೊಂದು ಆಸೆ ಇದೆ, ಮನೆಗೊಂದು ಟಿ ವಿ ಬೇಕು, ಫ್ರಿಜ್ ಬೇಕು ಅನ್ನತಕ್ಕಂಥದ್ದು, ಅದಕ್ಕೋಸ್ಕರ ಯಾರೋ ಒಬ್ಬರು ಬಲೆ ಬೀಸ್ತಾರೆ. ಇನ್ಯಾವುದೋ ಒಂದು ಕ್ಷಣ ಲೋಲುಪತನ, ಆ ಒಂದು ಆಸೆ, ಆ ತುಂಟುತನ, ಅದನ್ನು ಇನ್ನೊಬ್ಬರು ಬಳಕೆ ಮಾಡ್ಕೋತಿದ್ದಾರೆ. ಇವತ್ತು ನಡೀತಿರೋದು ಕಲಿಯುಗದ ಪ್ರಭಾವದ ಚಿಹ್ನೆ. ಕಲಿಯುಗದಲ್ಲಿ ನಂಬಬೇಕಾಗಿರತಕ್ಕಂಥದ್ದು ಯಾರನ್ನು ಗೊತ್ತಿರ? ನಿಮ್ಮನ್ನೇ. ಇನ್ಯಾರನ್ನು ನನ್ನನ್ನು ನಂಬಬೇಡಿ ಮಕ್ಕಳೇ. ಐ ವಿಲ್ ಬಿ ದ ಫಸ್ಟ್ ಪರ್ಸನ್, ನಾನೇ ಮೊಟ್ಟ ಮೊದಲ ವ್ಯಕ್ತಿ ನಿಮಗೆ ಮೋಸ ಮಾಡಬಹುದು. ಹೌದು, ಇದು ಪರಮಾದಿ ಪರಮ ಸತ್ಯ. ಎಲ್ಲರನ್ನು ಎಲ್ಲ ಕಾಲದಲ್ಲೂ ಸಮಾಧಾನ ಮಾಡಲು ಆಗುವುದಿಲ್ಲ. ಅವರವರ ಭಾವಕ್ಕೆ ಅವರು ಸರಿ ಅಂತಾರೆ. ಕಲಿಯುಗದಲ್ಲಿ ಅದೊಂದು ನಿಯಮ. ನೀವು ಬೇಕಾದ್ರೆ ಇನ್ಯಾರೂ ಬೇಡ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಅಣ್ಣ, ನಿಮ್ಮ ಪರಮ ಸ್ನೇಹಿತ, ಇವರನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅವರವರ ಲೆಕ್ಕಾಚಾರದಲ್ಲೇ ಅವರಿರ್ತಾರೆ. ನಿಮ್ಮ ತಮ್ಮನಿಗೆ ಅವನಿಗೆ ಒಂದು ಹೋಳಿಗೆ ಇಷ್ಟ, ನಿಮಗೆ ಹೋಳಿಗೆ ಇಷ್ಟ ಇಲ್ಲ, ಅವನು ಅಚ್ಚುಕಟ್ಟಾಗಿ ಹಾಕ್ಸ್ಕೊಂಡು ತಿಂತಾನೆ. ನಿಮಗೆ ರೊಟ್ಟಿ ಇಷ್ಟ, ನೀವು ರೊಟ್ಟಿ ಮಾಡಿಸ್ಕೊಂಡು ತಿಂತೀರಿ. ಆ ಭಾವದಲ್ಲೇ ನೋಡಿ, ಬರೀ ಊಟದಲ್ಲೇ ನೋಡಿ, ಇನ್ನು ಹಾಕ್ಕೊಳ್ಳೋ ಡ್ರೆಸ್ಸಲ್ಲಿ ನೋಡಿ. ನೀವು ತುಂಬ ಸಿಂಪಲ್, ಅವನು ತುಂಬ ಗ್ರ್ಯಾಂಡ್ ಇರ್ತಾನೆ. ನೀವು ಮನ ಬಿಚ್ಚಿ ಮಾತಾಡ್ತೀರಿ, ಅವನು ಮಾತಾಡೋಲ್ಲ. ಒಂದೇ ತಾಯಿಯ ಮಕ್ಕಳಾಗಿ ಹುಟ್ಟಿಯೇ ನಾವು ಇಷ್ಟು ಭಿನ್ನಾಭಿಪ್ರಾಯಗಳು, ಭಿನ್ನ ಆಲೋಚನೆಗಳು, ಭಿನ್ನ ಚಿಂತನೆಗಳು ಇರತಕ್ಕಂಥ ಒಂದು ಭಾವದಲ್ಲಿರಬೇಕಾದ್ರೆ, ಇನ್ನು ಬೇರೆಯವರ ಜೊತೆ ಕುಳಿತುಕೊಂಡು ನಾವು ವ್ಯವಹಾರ, ವ್ಯಾಪಾರ, ಉದ್ಯೋಗ, ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನತಕ್ಕಂಥದ್ದು ನಿಮ್ಮ ಬಲದ ಮೇಲೆಯೇ ಹೋಗಬೇಕು. ನಿಮಗೊಂದು ಡ್ರೈವಿಂಗ್ ಬರುತ್ತೆ ಅಂದರೆ ಡ್ರೈವಿಂಗ್ ಮೇಲೆಯೇ ಆಟ ಆಡಿ. ನಿಮಗೊಂದು ಕ್ಲೀನಿಂಗ್ ಬರುತ್ತೆ ಅಂದರೆ ಕ್ಲೀನಿಂಗ್ ಮೇಲೆಯೇ ಆಟ ಆಡಿ. ಅದು ಬಿಟ್ಟು ಬೇರೆಯದ್ದನ್ನು ನೀವು ಆವಾಹನೆ ಮಾಡಿಕೊಂಡ್ರಿ, ಅದು ನಿಮ್ಮನ್ನು ದೊಡ್ಡ ಒಂದು ಅಸುರವಾಗಿ ನಿಮ್ಮನ್ನು ತಿಂದಾಕ್ಬಿಡುತ್ತೆ, ನುಂಗಾಕ್ಬಿಡುತ್ತೆ. ಇದು ಒಂದು ಸಮಸ್ಯೆ. ಜಾಗ್ರತೆ. ಕಲಿಯುಗಕ್ಕೆ ಬೇಕಾಗಿರುವ ಅತಿ ದೊಡ್ಡ ಲಕ್ಷಣ, ನಿಮ್ಮ ಮೇಲೆ ನಂಬಿಕೆ ಇಡಿ. ಇನ್ಯಾರನ್ನು ನಂಬಿಕೆ ಇಟ್ಟು ಮುಂದಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ಬಲವೇ ನಿಮ್ಮನ್ನು ನಡೆಸೋದು. ನಿಮ್ಮ ನಿರ್ಬಲತ್ವ ಅವನು ಗೊತ್ತಾಗ್ಬಿಡ್ತು, ಅವನು ತುಳಿದಾಕ್ಬಿಡ್ತಾನೆ, ಬಳಸ್ಕೊಬಿಡ್ತಾನೆ, ದುರುಪಯೋಗ ಮಾಡ್ಕೋತಾನೆ. ಆಗ ಕಣ್ಣೀರಾಗ್ತೀರಿ, ಸಾರ್ ಹಿಂಗೆ ಹೋಯ್ತು ಸರ್, ನನಗೂ ಅದಾಗಿದೆ ತುಂಬ ನೋವು. ಆ ಲೆಟರ್, ಆ ನೋಟಿಸ್ ನೋಡ್ತಿದ್ದಾಗಿಯೇ ಇಂಥ ಒಂದು ಮೂರ್ಖ ವ್ಯಕ್ತಿಯ ಜೊತೆಯೆಲ್ಲ ವ್ಯವಹಾರ ಮಾಡಿದ್ದು, ಇಂಥ ವ್ಯಕ್ತಿಗೆ ನಾವು ಕಡಿಮೆ ಅಂದರೂ ಒಂದು 1/4 ಕೋಟಿಗೂ ಮೇಲ್ಪಟ್ಟು ಒಂದು ಲಾಭಾಂಶ ಮಾಡಿಕೊಟ್ಟಿದ್ದು ಇರಲಿ. ವ್ಯವಹಾರ ಅಂತ ಬರ್ತಿದ್ದಾಗೆ ಮನುಷ್ಯ ನೋಡಿ, ತನ್ನ ಲಾಭಕ್ಕೆ ಅಂತ ಬರ್ತಿದ್ದಾಗೆ ಸಂಸ್ಥೆಯಲ್ಲ, ತಾನು ಮಾತ್ರ ಬದುಕಬೇಕು. ಇದು ಪರಮಸತ್ಯ ಮಕ್ಕಳೇ. ತಪ್ಪು ನನ್ನದೇ. ಕಲಿಯುಗದಲ್ಲಿ ನನ್ನನ್ನು ನಾನು ನಂಬ್ಕೋಬೇಕಿತ್ತು, ನಂಬಬಾರ್ದಿತ್ತು. ವ್ಯವಹಾರದಲ್ಲಿ ಆಚಾರ್ಯ ಸ್ಥಾನ, ಸಂಸ್ಥೆ ಅನ್ನೋದು ಆಮೇಲೆ ತಗೋಬಿಟ್ಟೆ. ಈಗ ಬಂದಿರೋ ವಿಚಾರ ಏನಂದರೆ ಸಂಸ್ಥೆ ಮೊದಲು ನೋಡೋಣ, ಅದಕ್ಕೆ ರಕ್ಷಾ ಕವಚ. ಇನ್ನು ನಂಬುವುದುಂಟ? ಇನ್ನು ಯಾರ ಜೊತೆಯಾದರೂ, ಇನ್ನು ಯಾವುದೇ ಕಾರಣಕ್ಕೂ? ಪರಮ ಸತ್ಯ ಮಕ್ಕಳೇ. ಶ್ರೀಕೃಷ್ಣ ಪರಮಾತ್ಮರು ಆ ಕವಚ ಕುಂಡಲ ಯಾಕಪ್ಪ ಕೊಟ್ಟೆ? ಅದು ನಿನ್ನ ರಕ್ಷಣೆ, ಅದೇ ನಿನ್ನ ಬಲವಾಗಿತ್ತು, ಅದೇ ನಿನ್ನ ಮಹಾಬಲವಾಗಿತ್ತು. ಕೇಳಿದ ತಕ್ಷಣ ಇಲ್ಲ ಇಲ್ಲ, ನಿನ್ನನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಮತ್ತಷ್ಟು ವಿಚಾರಧಾರೆಗಳಿದೆ, ಮಾತಾಡೋಣಂತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ರಾಶಿಫಲ ಧರ್ಮ ಸಂದೇಹಗಳ ವಿಚಾರದಲ್ಲಿ. ನಮಾಮಿ ಶಂಕರ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ. ಮೊದಲಿಗೆ ಆ ಚಂದ್ರ ಗುರುಸಾರದಲ್ಲಿದ್ದು, ಗುರು ಕುಜನ್ ಸಾರದಲ್ಲಿದ್ದಾನೆ. ಕುಜ ಶನಿ ಸಾರ, ಶನಿ ಚಂದ್ರನ್ ಸಾರ. ಇವತ್ತು ಯಾವುದೋ ಒಂದು
ಅಡ್ಡಭೀತಿಯ ಆಲೋಚನೆ ಉಂಟು, ತುಂಬ ಎಚ್ಚರಿಕೆ. ನೆನ್ನೆ ಇವತ್ತು ನಾಳೆ ಸ್ವಲ್ಪ ಎಚ್ಚರಿಕೆಯಿಂದಲೇ ಎಲ್ಲರೂ ಇರಿ ಅಂತ ಹೇಳ್ತಾ, ಮೇಷರಾಶಿ ಚೆನ್ನಾಗಿದೆ. ಪರಿಪೂರ್ಣ ಗಜಕೇಸರಿ ಯೋಗ ನಿಮ್ಮ ಉಪಜಯ ಸ್ಥಾನದಲ್ಲಿರೋದ್ರಿಂದ ಭೂಮಿ, ಮನೆ, ಆಳು, ಕಾಳು, ವ್ಯವಹಾರ ತುಂಬ ಒಂದು ಚೆನ್ನಾಗಿರ್ತಕ್ಕಂಥದ್ದು. ಆದರೂ ರಾಶಿಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಆರೋಗ್ಯದ ಕಡೆ, ದೂರದ ಪ್ರಯಾಣ ಎಚ್ಚರಿಕೆ ಆಗಿರಬೇಕು ಅನ್ನತಕ್ಕಂಥದ್ದು ಕೇಳ್ಕೊತಿದ್ದಾನೆ. ಎಚ್ಚರಿಕೆ ಎಂದರೆ ತುಂಬ ಒಂದು ಎತ್ತರದ ಸ್ಥಳದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಸ್ವಲ್ಪ ಈ ಒಂದು ಅಪಘಾತಗಳ ವಲಯದಲ್ಲಿ ಕೆಲಸ ಮಾಡ್ತಿದ್ರಿ, ಎಚ್ಚರಿಕೆ ಎಂದರೆ ಆ ದುರ್ಗಾದೇವಿಯನ್ನು ಪೂಜೆ ಮಾಡಿಕೊಳ್ಳಿ. ಒಂದು ಮನೆಯಲ್ಲಿ ಒಂದು ಪುಟ್ಟದಾಯಿತು ಅಂತ ಹೇಳಿದಂದರೆ ಒಂದು ಪುಟ್ಟ ಪ್ರಯತ್ನ ಮಾಡಿ, ಎಲ್ಲರೂ ಅಂತ ಹೇಳೋಲ್ಲ, ಮುಖ್ಯವಾಗಿ ಮೇಷರಾಶಿ, ವೃಷಭರಾಶಿ, ಸಿಂಹರಾಶಿ, ಕಡಗರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಧನಸು ರಾಶಿ, ಮೀನರಾಶಿ, ಒಂದು ಪುಟ್ಟದಾಗಿ ಸಪ್ತಮಂಡಲ ಚಕ್ರ ಒಂದಿಟ್ಟು ಮನೆಯಲ್ಲಿ ಆರಾಧನೆ ಮಾಡಲಿಕ್ಕೆ, ಒಂದು ಬಟ್ಟಲಲ್ಲಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ. ಯಾಕಂದರೆ ಪೂರ್ಣಕಾಲ ಸರ್ಪದೋಷದಲ್ಲಿ ಎಲ್ಲಿ ಯಾರಿಗೋ, ತಮ್ಮ ಹತ್ತಿರದವ್ರಿಗೋ, ತಮ್ಮ ಹತ್ತಿರದ ಬಂಧುಗಳಿಗೋ, ತಮಗೋ ಅಲ್ಲೊಂದು ಒಂದು ಸಣ್ಣ ಒಂದು ದೊಡ್ಡದಾದಂಥ ಒಂದು ಬೆಂಕಿ, ಒಂದು ಅವಘಡ, ಅಪಘಾತ, ಅಪಮೃತ್ಯುವಿನ ಸೂಚನೆ, ಅಲ್ಲೊಂದು ಕದಲುವಿಕೆಯ ಒಂದು ಪ್ರಭಾವ ಉಂಟು. ಮೇಷರಾಶಿ ನೀವು ಮಾಡಿಕೊಳ್ಳಿಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡಿ. ಆ ಸಪ್ತಮಂಡಲ ಚಕ್ರ ಏಳು ದಿಕ್ಕೂ ಒಂದು ಏಳು ಗ್ರಹ, ಯಾಕಂದರೆ ರಾಹು ಕೇತುವಿಗೆ ಛಾಯಾಗ್ರಹಗಳು ಅಂತ ಹೇಳ್ತೇವೆ. ಸೊ ಆ ಸಪ್ತ ಗ್ರಹಗಳ ಪ್ರಭಾವದಲ್ಲಿ ರಾಹುಕೇತು ಸೇರಿಕೊಂಡಿರೋದನ್ನ ಆ ಏಳು ಗ್ರಹಗಳಿಗೆ ಕಂಟಕ ಕೊಡುತ್ತೆ. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ ಅಷ್ಟೇ ನಾನು ಹೇಳಬಲ್ಲೆ. ವೃಷಭ ರಾಶಿ ಚೆನ್ನಾಗಿದೆ. ಒಂದು ಜಾಗ ಬದಲಾವಣೆ, ಮನೆ ಬದಲಾವಣೆ, ವೃತ್ತಿ ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ವಂತದೊಂದು ಆಲೋಚನೆ, ದುಡುಕಬೇಡಿ, ಸ್ವಲ್ಪ ದಿನ ಕಾಯಿರಿ. ಒಂದು ಅಟ್ಲೀಸ್ಟ್ 15ನೇ ತಾರೀಕು ಕಳೀಲಿ. ಆ ಸೂರ್ಯನ ಮೂಮೆಂಟ್ ಆಗಲಿ, ಆದರೂ ಕುಜ ಸ್ವಲ್ಪ ಉದ್ರೇಕ ಸ್ಥಿತಿಯನ್ನು ಉಂಟು ಮಾಡ್ತಾನೆ. ಓಂ ದುಂ ದುರ್ಗೈ ನಮಃ. ಇವತ್ತಾಯಿತು ಅಂದರೆ ಅಷ್ಟಮಿ ಬೇರೆ, ಹತ್ತಿರದಲ್ಲಿ ಶಿವ ಪಾರ್ವತಿ ಇರುವ ಆಲಯದಲ್ಲಿ ಒಂದು ಪುಟ್ಟ ಸೇವೆ ಸಂಕಲ್ಪ ಮಾಡಿಕೊಳ್ಳಿ, ಒಳ್ಳೆಯದಾಗ್ತಕ್ಕಂಥದ್ದು. ಮಿಥುನ ರಾಶಿ ಚೆನ್ನಾಗಿದೆ. ಗುರುದೃಷ್ಟಿ, ಗುರುವಿನ ಜೊತೆ ಚಂದ್ರ ಬೇರೆ ಭಾಗ್ಯಸ್ಥಾನದಲ್ಲಿ ಸೇರಿರತಕ್ಕಂಥದ್ದು. ಇವತ್ತೊಂದು ಭಾಗ್ಯೋದಯದ ಮಾತು, ವ್ಯವಹಾರ ನಿಮಿತ್ತ, ಕೆಲಸದ ನಿಮಿತ್ತ, ಗುರುಗಳಾಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ, ಅದ್ಭುತ ಬೆಳವಣಿಗೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಏನೋ ಭಯ ಆತಂಕ. ಕರ್ಕಾಟಕ ರಾಶಿ ಚಂದ್ರ ಗುರು ಸಾರದಲ್ಲಿದ್ದು, ಗುರು ಕುಜನ್ ಸಾರದಲ್ಲಿದ್ದು, ಕುಜನಿಗೆ ಕೇತು ಸಂಧಿ. ಸೊ ಒಂದು ರೀತಿ ಬೇವು ಬೆಲ್ಲತ್ತರ ಏನೋ ಇದೆ, ಏನೋ ಅನುಭವಿಸ್ಲಾರಿ, ಏನೋ ಅನುಭವಿಸೋಣ, ಪರಿಪೂರ್ಣವಾಗಿ ಕೊಡಲಾರದು. ಈ ಒಂದು ಎಳೆದಾಟ ಇರತಕ್ಕಂಥ ಭಾವ ಉಂಟು. ಸ್ವಲ್ಪ ಸಾಲ ಮೈ ಮೇಲೆ ಹೇಳ್ಕೊಳ್ಳೋದು, ಹೇಳ್ಕೊಂಡಿರೋ ಸಾಲನ ತೀರಿಸ್ಕೊಳ್ಳೋ ಅಂತ ಒಂದು ಪ್ರಯತ್ನದಲ್ಲಿ ಓಡಾಡ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ನೋವು ತಿಂತೀರಾ, ಮಕ್ಕಳು ದಾರಿ ತಪ್ಪಿ ನಿಂತ್ಕೊಳ್ಳೋದು, ಮನೆಯಲ್ಲಿ ಎದುರಿಸಿ ನಿಲ್ಲೋದು, ಇಲ್ಲೋ ಒಂದು ಗಲಿಬಿಲಿಯ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥದ್ದುಂಟು. ಸ್ಕಂದ ಕವಚ, ಬೆಳಿಗ್ಗೆ ಎದ್ದ ತಕ್ಷಣ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅಂತ ಹುಡುಕಿ ಯೂಟ್ಯೂಬಲ್ಲಿ ಸಿಗುತ್ತೆ, ಒಂದು ಪುಟ್ಟದಾಗಿ ಕೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಸಮಾಧಾನ, ಒಂದು ಸ್ವಲ್ಪ ಬೆಲ್ಲದ ದೀಪವನ್ನು ಹಚ್ಕೊಳ್ತಕ್ಕಂಥದ್ದು. ಇವತ್ತು ಸಂಜೆ ಆಯಿತು ಅಂದರೆ ನವಗ್ರಹಗಳಿಗೆ ನವಧಾನ್ಯವನ್ನು ಪುಟ್ಟದಾಗಿ ದಾನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಸಮಾಧಾನ. ಸಿಂಹರಾಶಿ ಬೆಂಕಿಯ ಮೇಲಿನ ನಡಿಗೆ, ಎಚ್ಚರಿಕೆ. ದೊರೆಮಟ್ಟದ ವ್ಯಕ್ತಿ, ತುಂಬ ದೊಡ್ಡ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಈ ಒಂದು ಉನ್ನತ ಹುದ್ದೆಯಲ್ಲಿದ್ದೀರಾ, ದೊಡ್ಡ ಸ್ಥಾನದಲ್ಲಿದ್ದೀರಾ, ದೊಡ್ಡ ಜವಾಬ್ದಾರಿಯಲ್ಲಿದ್ದೀರಾ, ಕುಟುಂಬದ ಅಣ್ಣಯ್ಯನಾಗಿದ್ದೀರಾ, ಯಜಮಾನ ಆಗಿದ್ದೀರಾ, ಯಜಮಾನಿ ಆಗಿದ್ದೀರಾ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ದುಡುಕು ನಿರ್ಧಾರ ತಗೋಬೇಡಿ. ಗುರುದೃಷ್ಟಿ, ಚಂದ್ರನ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಬರುವ ಸಮಸ್ಯೆಗಳಿಗೆ ದಾರಿ ಉಂಟು. ಶಿವಪಂಚಾಕ್ಷರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ರುದ್ರ ನಮಕ, ರುದ್ರ ಚಮಕ, ಇವತ್ತೊಂದು ಪುಟ್ಟದಾಗಿ ಕೇಳತಕ್ಕಂಥದ್ದು ಮಾಡಿ ಎಲ್ಲ ಗೆಲುವು, ಒಳ್ಳೆ ಹೆಸರು ಸಂಪಾದಿಸ್ಕೋತೀವಿ. ಧರ್ಮದ ದಾರಿಯಲ್ಲಿ ಹೋಗಿ, ಆದರೆ ಕಲಿಯುಗಕ್ಕೆ ಲೆಕ್ಕಾಚಾರದ ಒಂದು ಪತ್ರವಿರಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ, ಆರೋಗ್ಯ ಚೇತರಿಕೆ, ಮನೆಯ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆಯನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ತೊಂದರೆ ಇಲ್ಲ, ಸ್ವಲ್ಪ ಆಡ್ಕೊಳ್ಳೋರು ಮಾತನ್ನು ಮನಸ್ಸಿಗೆ ತಗೋಬೇಡಿ.
ನೀವು ಸ್ವಲ್ಪ ಹಾಗೆ ಮಗುವಿನಂಥ ಮನಸ್ಸು ಬೇಗ ಮನಸ್ಸಿಗೆ ತಾಗಿಸ್ಕೊಬಿಡ್ತೀರಿ, ಅದೊಂದು ಸಣ್ಣ ಎಚ್ಚರಿಕೆ. ಆರನೇ ಮನೆ ಋಣಸ್ಥಾನ, ಇಲ್ಲೋ ಒಂದು ಸಣ್ಣ ಹಣಕಾಸು ಲೆಕ್ಕಾಚಾರ ವ್ಯವಹಾರಗಳ ಎಳೆದಾಟದ ಒಂದು ಒದ್ದಾಟ ಉಂಟು, ನಿಭಾಯಿಸ್ಕೊಳ್ತಕ್ಕಂಥದ್ದಾಗುತ್ತೆ, ಯೋಚಿಸಬೇಡಿ. ಚೆನ್ನಾಗಿದೆ. ಇನ್ನು ತುಲಾರಾಶಿಗೆ ಹೇಗಿದೆ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ಮಾತಾಡೋಣಂತೆ. ಮಾತೃದೇವೋಭವ. ದೈವ ಬಲಕ್ಕಿಂತ ಮನೋಬಲ ದೊಡ್ಡದು. ನಿಮ್ಮ ಮನೋಬಲ ಯೋಗಬಲ ತಿಳಿದುಕೊಳ್ಳಬೇಕೆ? ಆಸ್ಕ್ ಗುರುಜಿಯಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಪುಟ್ಟ ಸಮಾಧಾನ. ಶ್ರೀ ಶ್ರೀ ರವಿಶಂಕರ್ ಗುರುಜಿ. ಅಮ್ಮನಿಗಿಂತ ಅಂದವಿಲ್ಲ, ಅಮ್ಮನಿಗೆ ಮೀರಿದ ಅಕ್ಕರೇ ಇಲ್ಲ. ಅಮ್ಮ ಸೋಪಿಲ್ಲದೆ ಸ್ನಾನವೇ ಇಲ್ಲ. ಅಮ್ಮ ಸೋಪ್ ಬಳಸಿ ಶುದ್ಧತೆ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ನಿಮ್ಮ ಒತ್ತಡದ ಜೀವನದಿಂದ ನಿದ್ರಾ ಸಮಸ್ಯೆ ಆಗುತ್ತಿದೆಯೇ? ಎರಡು ಹನಿ ನಿದ್ರಾಮೃತ ತೈಲ ಬಳಸಿ ಜೀವನದಲ್ಲಿ ಉತ್ಸಾಹ ಚೈತನ್ಯ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ನಮಾಮಿ ಶಂಕರ. ತುಲಾರಾಶಿ ಪಂಚಮದಲ್ಲಿ ಚಂದ್ರ ಗುರುಸಾರದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಮಕ್ಕಳ ವಿಚಾರದಲ್ಲಿ ಒಂಚೂರು ತೊಳಲಾಡ್ತೀರಿ, ಅವ್ರ ಸೆಟಲ್ಮೆಂಟ್. ನೀವು ಮಕ್ಕಳಾಗಿದ್ರು ಹಿರಿಯರ ಬಗ್ಗೆ ತಲೆ ಕೆಡಿಸ್ಕೋತೀರಿ, ನಮ್ಮ ಕಡೆ ಗಮನ ಕೊಡ್ತಿಲ್ಲ ಅಂತಕ್ಕಂಥದ್ದು. ದಿಢೀರ್ನ ವೃತ್ತಿಯಲ್ಲಿ ಒಂದು ಬದಲಾವಣೆ ಆಗ್ತಕ್ಕಂಥದ್ದು, ಭಾಗ್ಯೋದಯ ಒಂದುಂಟು. ವೃತ್ತಿಪರವಾಗಿ ಕಾನ್ಸಂಟ್ರೇಷನ್ ಕೊಡಿ, ವ್ಯವಹಾರ ಪರವಾಗಿ ಕಾನ್ಸಂಟ್ರೇಷನ್ ಕೊಡಿ. ಅದರಲ್ಲೂ ಮೆಡಿಕಲ್ ಲೈನಲ್ಲಿ ಇದ್ದೀರಾ, ಸರ್ಜನ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಗುರುಗಳಾಗಿದ್ದೀರಾ, ವಿಶೇಷ ಹೆಸರು ಖ್ಯಾತಿ ಪಡೆಯತಕ್ಕಂಥ ಪ್ರಭಾವ ಕುಜ, ಕೇತು, ಸೂರ್ಯ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಗಂಡಸ್ಥಾನವನ್ನು, ಗಂಡಸ್ಥಳವನ್ನು ನೋಡುತ್ತಿರತಕ್ಕಂಥದ್ದು. ಗಂಡ ಸ್ಥಾನವನ್ನು ಜಾಗ್ರತೆ. ಆದಷ್ಟು ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಒಂದು ಸಪ್ತಮಂಡಲ ಚಕ್ರವನ್ನು, ಏಳು ಆ ಗ್ರಹಗಳ ಒಂದು ಆಧಿಪತ್ಯಕ್ಕೆ ಒಂದು ಸೂಕ್ಷ್ಮವಾಗಿ ಮಾಡಿರತಕ್ಕಂಥ ಒಂದು ಚಕ್ರ. ಮನೇಲಿ ತಂದಿಟ್ಟು ಒಂದು ಪುಟ್ಟದಾಗಿ ಪ್ರಾರ್ಥನೆ. ಅದಕ್ಕೆ ಕಂಪಲ್ಸರಿ ನಾವು ಹೇಳ್ತೇವೆ, ಬೆಲ್ಲದ ಒಂದು ನೈವೇದ್ಯ ಇಲ್ಲ ಅವಲಕ್ಕಿ ನೈವೇದ್ಯ ಇಟ್ಟರೆ ಅಷ್ಟು ಸಾಕು. ಒಂದು ಸಣ್ಣದಾಗಿ ಗೋವಿಗೆ ಆದಾಗೆಲ್ಲ ಒಂದು ಶುಕ್ರವಾರಗಳನ್ನು ಒಂದು ಪುಟ್ಟು ಬೆಲ್ಲದ ಸಿಹಿಯನ್ನು ತಿನ್ನಿಸ್ತಕ್ಕಂಥದ್ದು, ಹಣ್ಣನ್ನು ತಿನ್ನಿಸ್ತಕ್ಕಂಥದ್ದು ಮಾಡಿದ್ರೆ ಇನ್ನೂ ಉತ್ತಮ, ಅತಿ ಶೀಘ್ರದಲ್ಲೇ ಫಲಪ್ರದ ನಿಮ್ಮ ಕಾರ್ಯಸಿದ್ಧಿ. ವೃಶ್ಚಿಕ ರಾಶಿ. ಗುರು ಕೇಂದ್ರದಲ್ಲಿ, ಚಂದ್ರನೂ ಕೇಂದ್ರದಲ್ಲಿ. ಇವತ್ತೊಂದು ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಆರೋಗ್ಯ ಪರವಾಗಿ, ಪ್ರಯಾಣದ ಪರವಾಗಿ ವಿಶೇಷ ಶುಭ ಸುದ್ದಿಯೊಂದನ್ನು ನೋಡತಕ್ಕಂಥ ಒಂದು ಭಾವ. ಸಮಾಧಾನಕರ, ಅನುಕೂಲಕರ, ಚೆನ್ನಾಗಿದೆ. ಮನೆಯಲ್ಲಿ ಒಂಥರ ನೆಮ್ಮದಿ, ಏನೋ ಒಂದು ಖುಷಿ, ಓಡಾಟ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಧನಸು ರಾಶಿ. ಗುರು ಚಂದ್ರಯೋಗ, ಭಾಗ್ಯಸ್ಥಾನ, ಅತಿ ಮುಖ್ಯವಾಗಿ ನಿಮ್ಮ ಸಪ್ತಮ ಸ್ಥಾನ, ಲಾಭಸ್ಥಾನ ನೋಡ್ತಿದೆ. ಸಪ್ತಮ ಅಂದಿದ್ದೆ ಕೊಡೋದು ತಗೊಳ್ಳೋದು. ಸಪ್ತಮಾಧಿಪತಿ ಕೆಟ್ಟಿರೋದ್ರಿಂದ ಎಚ್ಚರಿಕೆ, ಕೊಡೋದು ನೀವು ಕೊಡ್ತೀರಿ ಬಟ್ ತಿರುಗಿಸ್ಕೊಡಲ್ಲ. ಇವತ್ತಿನ ಭಾವದಲ್ಲಿ ಮಾತ್ರ ಕಲಿಯುಗದಲ್ಲಿ ಕೊಡಲೇಬೇಡಿ ಅಂತಲೇ ಹೇಳ್ತಾನೆ, ಯಾವಾಗ್ಲಿಂದಲೂ ಹೇಳ್ತಿರ್ತಾನೆ ಎಚ್ಚರಿಕೆ. ಅದರಲ್ಲೂ ನಿಮ್ಮ ಸಪ್ತಮಾಧಿಪತಿ ಕೆಟ್ಟಿದ್ದಾನೆ, ಸೊ ಅವನು ಬೇರೆ ಯಾವುದೋ ಲೆಕ್ಕಾಚಾರದಲ್ಲೇ ಬರ್ತಾನೆ ಎಚ್ಚರಿಕೆ. ಅದೊಂದು ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ವ್ಯವಹಾರ, ಚೀಟಿ, ಶೂರಿಟಿ, ದಿಢೀರ್ ದುಡ್ಡು, ದಿಢೀರ್ ಲಾಭ, ಇವುಗಳ ವಿಚಾರಕ್ಕೆ ದುಡುಕಬೇಡಿ. ಮಕರ ರಾಶಿ. ಗುರು ಚಂದ್ರ ಯೋಗ ನಿಮ್ಮ ಕುಟುಂಬ ಸ್ಥಾನ, ವೃತ್ತಿ ಸ್ಥಾನ, ಅಷ್ಟಮವನ್ನು ನೋಡ್ತಿದೆ, ಷಷ್ಠಭಾವವನ್ನು ನೋಡ್ತಿದೆ, ಅದರ ಜೊತೆಯಲ್ಲಿ ದಶಮಭಾವವನ್ನು ನೋಡ್ತಿದೆ. ವೃತ್ತಿಯಲ್ಲಿ ಅಭಿವೃದ್ಧಿ, ಋಣಗಳು ತೀರಿಸ್ಕೋತೀರಿ. ಮನೆ ಮೇಲಿನ ಸಾಲ, ವಾಹನದ ಮೇಲೆ ಸಾಲ, ವ್ಯವಹಾರದ ಮೇಲೆ ಸಾಲ ತೀರಿಸ್ಕೋಬೇಕು, ಓಡಾಡಬೇಕು, ಈ ಥರದ ಒಂದು ಲೆಕ್ಕಾಚಾರದಲ್ಲಿ ಇದ್ರೂ ಕೂಡ ಒಂದು ದಾರಿ ಮಾಡಿಸ್ತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ, ಒಂದು ಸ್ವಲ್ಪ ಅದ್ಭುತ ಆಗುತ್ತೆ. ಒಂಚೂರು ಆಯಿಲ್ ಬಾತ್ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಕುಜಾಕೇತು, ಅಣ್ಣನ ಕಡೆ ಗಮನ ಕೊಡಿ. ಅಣ್ಣನ ಸಮಾನ, ತಂದೆ, ತಂದೆಯ ಆರೋಗ್ಯ, ಅವ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ, ಅನುಕೂಲಕರ ಆಗತಕ್ಕಂಥದ್ದಾಗುತ್ತೆ. ಕುಂಭರಾಶಿ. ಗುರುಚಂದ್ರ ನಿಮ್ಮ ಮನೆಯಲ್ಲೇ, ದಾರಿ, ಓಡಾಟ, ಕೆಲಸ, ಕಾರ್ಯ, ಅನುಕೂಲ ಸಿಂಧು ಆಗತಕ್ಕಂಥ ಒಂದು ದಿನ.
ಸ್ವಲ್ಪ ಆ ಒಂದು ಚಂದ್ರ ಗುರುಸಾರ ಗುರು ಕುಜನ್ಸಾರ ನೋಡಿಕೊಂಡು ಭೂಮಿ ಮನೆ ಜಮೀನು ಕೆಲವೊಂದು ತಗಾದೆ ಕೋಟು ವ್ಯವಹಾರ ಸಪ್ತಮಾಧಿಪತಿ ಕೆಟ್ಟಿದ್ದಾನೆ. ಸೊ ಕೊಡೋ ತಗೊಳ್ಳೋದ್ರಲ್ಲಿ ನಿಮಗೂ ಕೂಡ ಸ್ವಲ್ಪ ಎಚ್ಚರಿಕೆ ಇದ್ದೀರಿ. ಎಚ್ಚರಿಕೆ, ತಪ್ಪಾದ ದಾರಿಲಿ ಹೋಗಿದ್ರೆ ಸರಿಯಾದ ದಂಡನೆ, ನ್ಯಾಯವಾದ ದಾರಿಲಿ ಹೋಗಿದ್ರೆ ನ್ಯಾಯ ಖಂಡಿತ ಸಿಗತಕ್ಕಂಥ ಒಂದು ಭಾವ. ಇನ್ನು ಮೀನರಾಶಿ, ಮೀನಲಗ್ನ ಬಹು ವಿಶೇಷವಾಗಿರತಕ್ಕಂಥ ದಿನ. ಪ್ರಯಾಣಗಳೇನಾದರೂ ಇದ್ದರೆ ನಿಮಗೆ ದೀರ್ಘಕಾಲಿಕ ಪ್ರಯಾಣ ಒಂದುಂಟು. ಪರದೇಶ, ವಿದೇಶ, ಆಮದು, ರಫ್ತು, ಹಾಲು, ಬೆಣ್ಣೆ, ತುಪ್ಪ, ಗಂಧಾದಿ, ಪೌರೋಹಿತ್ಯ, ಆಚಾರ್ಯ, ದೇವಾಲಯ, ಶಿಲ್ಪಕಲೆ, ವಿಶ್ವಕರ್ಮ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಇಂಥ ಒಂದು ವ್ಯಾಪಾರ, ಉದ್ಯೋಗ, ಮಾರ್ಗದರ್ಶಕ ಕೆಲಸ ಕಾರ್ಯಗಳಲ್ಲಿರೋರಿಗೆ ತುಂಬ ಅನುಕೂಲ ನೋಡತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಸ್ವಲ್ಪ ಖರ್ಚು ಕೂಡ ಹೆಚ್ಚು, ಒಳ್ಳೆಯದಕ್ಕೆ ಆಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.